ಹಾಯ್, ನಮಸ್ಕಾರ ಬಿಸ್ನೆಸ್ ಓನರ್ಗಳೇ. ನೀವು 8 ತಪ್ಪುಗಳೇನು ಮಾಡ್ತೀರಾ ಬಿಸ್ನೆಸ್ಸಲ್ಲಿ, ಸ್ಪೆಷಲಿ ಸೇಲ್ಸಲ್ಲಿ ತಿಳ್ಕೊಳಕ್ಕೆ ಆಸೆ ಇದೆಯಾ? ಸೊ 8 ಮಿಸ್ಟೇಕ್ಗಳನ್ನ ನೀವು ಓವರ್ಕಮ್ ಮಾಡಿದ್ರೆ ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ, ಬಿಸ್ನೆಸ್ಸಲ್ಲಿ ಎಂಜಾಯ್ ಮಾಡ್ತೀರಾ, ಆ್ಯಂಡ್ ಯು ಕೆನ್ ಯು ನೋ ಲೈಕ್ ಯು ಕೆನ್ ಸೇ ಐ ಆಮ್ ದ ಬಾಸ್ ಆಫ್ ಮೈ ಬಿಸ್ನೆಸ್. ವೆಲ್, ಬಿಸ್ನೆಸ್ ಓನರ್ಗೆ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಮನಸ್ಸಿಗೆ ಬಂದಿದ್ದನ್ನ ಎದ್ದು ಸ್ಟಾರ್ಟ್ ಮಾಡ್ತಾರೆ, ದಿನ ಪೂರ್ತಿ ಯೋಚನೆ ಮಾಡೋದಿಲ್ಲ, ಪ್ಲ್ಯಾನ್ ಮಾಡೋದಿಲ್ಲ, ಯಾವ್ದು ಎಮರ್ಜೆನ್ಸಿ ಬರುತ್ತೋ ಆ ಕೆಲಸ ಮಾಡ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅದ್ರ ಮೇಲೆ ಜಾಸ್ತಿ ಟೈಮ್ ಕೊಡ್ತಾರೆ, ಯಾವ ತುಂಬ ಒಂಥರ ಇಂಟ್ರೆಸ್ಟ್ ಇಲ್ಲ ಅದನ್ನು ಲೇಟಾಗಿ ನೋಡ್ತಾರೆ, ಅಥವಾ ಎಮರ್ಜೆನ್ಸಿ ಆದಾಗ ಬಂದಾಗ ಮಾತ್ರ ನೋಡ್ತಾರೆ. ದಿಸ್ ನಾಟ್ ರೈಟ್. ಸೊ ಫಸ್ಟ್ ಥಿಂಗ್, ಮಾರಾಟ ಅನ್ನೋದು ತುಂಬ ಇಂಪಾರ್ಟೆಂಟು ಬಿಸ್ನೆಸ್ಸಲ್ಲಿ. ವ್ಯಾಪಾರ ಅಂದರೆ ಸೇಲ್ಸ್ ಚೆನ್ನಾಗಿ ಆಗ್ತಾಯಿದ್ರೆ, ಇಫ್ ಯು ಹ್ಯಾವ್ ಸಮ್ ಪ್ರಾಡಕ್ಟ್ ರೆಡಿ ಮಾಡಿ ಸೇಲ್ ಮಾಡೋ ಕಂಪ್ನಿ ಆಗಿದ್ದರೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿದ್ದರೆ, ಸೇಲ್ಸ್ ಆಗ್ತಾನೆ ಇರಬೇಕು. ಸೇಲ್ಸ್ ಆರ್ಡರ್ಸ್, ಸೇಲ್ಸ್ ಫನಲ್ ತುಂಬ ಚೆನ್ನಾಗಿದ್ದರೆ ಏನಾಗುತ್ತೆ, ಯು ಕೆನ್ ಎಂಜಾಯ್ ಯುವರ್ ಬಿಸ್ನೆಸ್ ಲೈಕ್ ಎನಿಥಿಂಗ್. ರೈಟ್, ಐ ವಾಂಟ್ ಟು ಟೀಚ್ ಯು ದಟ್ 8 ಮಿಸ್ಟೇಕ್ಸ್ ವಾಟ್ ಯು ಶುಡ್ ನಾಟ್ ಡೂ. ನೀವು 8 ತಪ್ಪುಗಳು ಏನು ಮಾಡಿಕೊಡ್ದು ಅಂತ ಕಲ್ತ್ಕೊಂಡ್ರೆ, ಐ ಟೆಲ್ ಯು, ಯು ವಿಲ್ ದ ಬಿಸ್ನೆಸ್ ಮಾಸ್ಟರ್. ಸೊ ನನ್ನ ಹೆಸರು ಸತ್ಯನಾರಾಯಣ್ ವಿ ಆರ್ ಕನ್ಸ್ಯೂಮರ್ ವರ್ಲ್ಡ್ ಕನ್ಸ್ಯೂಮ್ಯಾಕ್ಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಅನ್ನೋ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿ ಸಾವಿರಾರು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಸ್ವಂತ 40 ಬ್ರ್ಯಾಂಚ್ ಮಾಡಿದ್ದೆ ನಾನು. ದ ಹೋಲ್ ಸಿಸ್ಟಮ್ ಇಸ್ ಚೇಂಜ್ ನೌ. ಐ ಆಮ್ ಹ್ಯಾವಿಂಗ್ ಎ ಮಿಷನ್ ಟು ಹೆಲ್ಪ್ 10,000 ಆಂಟ್ರಪ್ರಿನರ್ಸ್. ಕರ್ನಾಟಕದ ಕನ್ನಡದ ಫಸ್ಟ್ ಬಿಸ್ನೆಸ್ ಕೋಚ್ ನಾನು. ರೈಟ್, ಸೊ 8 ಮಿಸ್ಟೇಕ್ಗಳು ಒನ್ ಬೈ ಒನ್ ಮಾತಾಡೋಣ. ಸೊ ಮೊದಲನೇ ಮಿಸ್ಟೇಕು, ಅದು ಸ್ಪೆಷಲಿ ಸೇಲ್ಸಲ್ಲಿ ಅವರು ಏನಪ್ಪ ಮಿಸ್ಟೇಕ್ ಮಾಡೋದು ಅಂದರೆ, ಒಂದು ಪ್ಲ್ಯಾನಿಂಗ್ ಆ್ಯಂಡ್ ಸ್ಟ್ರಾಟಜಿ ಅನ್ನೋದು ಇರೋದಿಲ್ಲ. ಫಸ್ಟ್ ಥಿಂಗ್, ಮಂತ್ ಬಿಗಿನಿಂಗಲ್ಲಿ ಈ ಮಂತಲ್ಲಿ ಎಷ್ಟು ಸೇಲ್ಸ್ ಮಾಡಬೇಕು, ನಾನು ಯಾವ ಚಾನಲಲ್ಲಿ ಸೇಲ್ಸ್ ತೆಗೆಸ್ಬೇಕು ಅನ್ನೋ ಒಂದು ಸ್ಟ್ರಾಟಜಿ ಇದ್ದರೆ, ಬಜೆಟ್ ಎಷ್ಟು ಅಂತ, ಹೇಗೆ ಮಾಡಬೇಕು, ಯಾವಾಗ ಪ್ರಾಡಕ್ಟ್ ರಿಲೀಸ್ ಮಾಡಬೇಕು, ಹೇಗೆ ಲೀಡ್ಸ್ನ ಜನ್ರೇಟ್ ಮಾಡಬೇಕು, ಹೇಗೆ ಕನ್ವರ್ಟ್ ಮಾಡಬೇಕು, ಎಷ್ಟು ಟೋಟಲ್ ಟರ್ನ್ ಓವರ್ ಹಿಟ್ ಮಾಡಬೇಕು ಅಂತ ಗುರಿ ಇಲ್ದಿರ ಸುಮ್ಮನೆ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ, ಏನಾಗಲ್ಲ, ಜಸ್ಟ್ ರೊಟೀನ್ ಬಿಸ್ನೆಸ್ ಆಗಿಬಿಡುತ್ತೆ. ಸ್ಟಾಗ್ನೆಂಟ್ ಆಗಿ ಏನೋ 10-20% ಗ್ರೋತ್ ಆಗ್ತಾ ಇರುತ್ತೆ. ಇಫ್ ಯು ಎಂಜಾಯ್ ಬಿಸ್ನೆಸ್, ಯು ಶುಡ್ ಹ್ಯಾವ್ ಫಸ್ಟ್ ಥಿಂಗ್ ನೋ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಏನೋ ಗುರಿಗಳಿಲ್ಲದೆ ಇರೋದು ದೊಡ್ಡ ಮಿಸ್ಟೇಕು. ಪ್ಲ್ಯಾನಿಂಗ್ ಆ್ಯಂಡ್ ಸ್ಟ್ರಾಟಜಿ ಇಲ್ದಿರೋ ಮಿಸ್ಟೇಕ್ ಇದೆಯಲ್ಲ, ಆ ಮಿಸ್ಟೇಕ್ ಏನು ಹೇಳೋಕ್ಕಾಗಲ್ಲ. ಬಿಕಾಸ್ ಯು ನೋ, ಜಸ್ಟ್ ಸಿಂಪ್ಲಿ ಓಪನ್ ದ ಶಾಪ್, ಓಪನ್ ದ ಬಿಸ್ನೆಸ್ ಅಂಡ್ ಓಪನ್ ದ ಕಂಪ್ನಿ, ಜಸ್ಟ್ ರನ್ ದ ಶೋ. ಅಯ್ಯ, ಒಂದು ಮನಸ್ಸಲ್ಲಿ ಇರುತ್ತೆ ಏನೋ ಒಂದು ಇದನ್ನು ಅಚೀವ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಏನಾಗುತ್ತೆ, ಅವಾಗ ಬಂದಿದ್ದೇ ಟರ್ನ್ ಓವರು, ಆಗಿದ್ದೇ ಆ ಲಾಭ, ಹೌದಲ್ವಾ? ಸೊ ಪ್ರತಿ ತಿಂಗಳು ನಾನು ಇಷ್ಟು ಪ್ರೊಡಕ್ಷನ್ ಜಾಸ್ತಿ ಮಾಡಿಸ್ತೀನಿ, ಇಷ್ಟು ಸೇಲ್ಸ್ ಜಾಸ್ತಿ ತೆಗಿಸ್ತೀನಿ ಅಂತ ಗುರಿ ಇಟ್ಕೊಂಡಿರ್ತೀರಲ್ಲ ಥ್ರೂ ಡಿಫ್ರೆಂಟ್ ಚಾನಲ್ಸ್, ಇಟ್ಸ್ ಕಾಲ್ಡ್ ಪ್ಲ್ಯಾನಿಂಗ್. ರೈಟ್, ತಿಂಗಳಿಗೆ ಇಟ್ಕೊಂಡಿರೋ ಪ್ಲ್ಯಾನಿಂಗ್ನ ಬರ್ತಾ 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 ಹತ್ತಿರ ಬಂದಾಗ, ಶಾರ್ಟೇಜ್ ಆದಾಗ, ಅಂದರೆ ಟಾರ್ಗೆಟ್ ಹಿಟ್ ಆಗಲಿಕ್ಕೆ ಟೈಮ್ ಕಡಿಮೆ ಆಗಿದಾಗ, ನಾವು ಟಾರ್ಗೆಟ್ನ ರಿಡ್ಯೂಸ್ ಮಾಡಿಕೊಡ್ದು, ನಮ್ಮ ಪ್ಲ್ಯಾನಿಂಗ್ ಮಾಡಬೇಕು, ಇನ್ನು ಮಲ್ಟಿ ಲೆವೆಲ್ ಹೇಗೆ ಅಚೀವ್ ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡೋದು. ಸೊ ಈ ಪ್ಲ್ಯಾನ್ಸ್ ಇಟ್ಕೊಂಡಿದ್ರೆ ನೀವು ಏನಾಗ್ತೀರಾ, ಯು ವಿಲ್ ಬಿ ಬಿಸ್ನೆಸ್ ಮಾಸ್ಟರ್, ಅದರ್ವೈಸ್ ಯು ವಿಲ್ ಬಿ ಸ್ಟ್ರಗಲಿಂಗ್. ಸೊ ಮಾರಾಟಗಾರನೇ ಮಹಾರಾಜ ಅನ್ನೋ ಒಂದು ಕೋರ್ಸ್, ನಾನು ವಿಡಿಯೋ ಕೋರ್ಸ್ ಕನ್ನಡದಲ್ಲಿ 5-hour ಕೋರ್ಸ್ ರೆಡಿ ಮಾಡಿದ್ದೀನಿ. ವೆಲ್, ಬೇರೆ ಬೇರೆ ಕೋರ್ಸಸ್ ಇದೆ, ಬಟ್ ದಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅನ್ ಆಂಟ್ರಪ್ರಿನರ್. ಮಾರಾಟದಲ್ಲಿ ತಪ್ಪು ಮಾಡದೇ ಇರಬೇಕಂದ್ರೆ ಫಸ್ಟ್ ಪ್ಲ್ಯಾನಿಂಗ್ ಇರಬೇಕು, ಸ್ಟ್ರಾಟಜೀಸ್ ಇರಬೇಕು. ಈ ಸ್ಟ್ರಾಟಜಿ ಅಂದರೆ ಏನು? ಇಟ್ಸ್ ಎ, ಯು ವಾಸ್ ಸೆಟ್ ಅ ಟಾರ್ಗೆಟ್. ಓಕೆ, ದ ವಿಡಿಯೋ ವಾಟ್ ಐ ಆಮ್ ಶೂಟಿಂಗ್ ಈಸ್ ಆನ್ March 1, 2020. ಸೊ ನನಗೆ ಈ ಮಂತಲ್ಲಿ ಇಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಇಷ್ಟು ಟರ್ನ್ ಓವರ್ ಮಾಡಬೇಕು, ಇಷ್ಟು ಸೇಲ್ಸ್ ಆಗಬೇಕು, ಇಷ್ಟು ಕೋರ್ಸ್ಗಳು ಸೇಲ್ ಆಗಬೇಕು, ಲೈವ್ ಕೋರ್ಸ್, ಆನ್ಲೈನ್ ಕೋರ್ಸ್. ಯಾವ ಸ್ಟ್ರಾಟಜಿ ಇಟ್ಕೊಂಡಿದ್ದೀನಿ? ನ್ಯೂಸ್ ಪೇಪರ್ ಆ್ಯಡ್, ಟೆಲಿವಿಷನ್ ಆ್ಯಡ್, ಸೋಷಿಯಲ್ ಮೀಡಿಯಾ, ಅದರಲ್ಲಿ ಸ್ಪೆಷಲಿ ಫೇಸ್ಬುಕ್, ರೈಟ್, ಲಿಂಕ್ಡ್ಇನ್. ಓಕೆ, ದೆನ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದೆರಡು ಪ್ಲಾಟ್ಫಾರ್ಮ್ ಈ ಮಂತಲ್ಲಿ ಆ್ಯಡ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಟ್ ನೆಕ್ಸ್ಟ್? ಆಮೇಲೆ ಡೈರೆಕ್ಟ್ ಸೆಲಿ ಟೆಲಿ ಸಿ ಟೀಮ್, ಡೈರೆಕ್ಟ್ ಟೀಮ್. ಸೊ ಸಿ ಆರ್ ಓ, ಕಸ್ಟಮರ್ ರಿಲೇಷನ್ಶಿಪ್ ಆಫೀಸರ್ಸ್ ಇದ್ದಾರೆ, ಎಜುಕೇಷನ್ ಕೋಆರ್ಡಿನೇಟರ್ಸ್ ಇದ್ದಾರೆ, ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ, ಇವ್ರ ಕಡೆಯಿಂದ ಎಷ್ಟು ರಿಸಲ್ಟ್ ತೆಗಿಸ್ಬೇಕು. ಸೊ ಬರ್ಕೊಂಡಿದ್ದೀನಿ ಇದನ್ನು. ಆ್ಯಂಡ್ ದೆನ್ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಕಡೆಯಿಂದ ರೆಫ್ರೆನ್ಸ್ ತೊಗೊಳೋದು. ಸೊ ಇಷ್ಟೆಲ್ಲನೂ ಸ್ಟ್ರಾಟಜಿ. ಸ್ಟ್ರಾಟಜಿ ಇಟ್ಕೊಂಡಾಗ ಏನಾಗುತ್ತೆ, ಇಟ್ಸ್ ವೆರಿ ಕ್ಲೋಸರ್
plan. Well prepared is half won the war. Are you prepared? Are you planned? Are you simply running your business? 5% 10% ಜಾಸ್ತಿ ಆದರೆ ಆಯಿತು, 20% ಕಡಿಮೆ ಆದರೆ ಆಯಿತು. ಸೀಸನ್ ಬಂದಾಗ ಬಿಸ್ನೆಸ್ ಏನೋ ಜೀನಿ ಅಂತ ಮೇಲೆ ಹೋಗುತ್ತೆ. ಸೀಸನ್ ಇಲ್ಲ ಅಂದಾಗ ಸೊಳ್ಳೆ ಹೊಡ್ಕೊಂಡು ಕೂತ್ಕೊಂಡು ಏನು ಮಾಡೋದು, ಮಾರ್ಕೆಟ್ ಸ್ಲೋ ಇದೆ, ಹಿಂಗಾಗಿದೆ, ಡಿಮಾನಿಟೈಸೇಷನ್, ಜಿ ಎಸ್ ಟಿ ಆಗಿದೆ, ಯಾಕೋ ನಮ್ಮ ಇಂಡಿಯ ಗೌರ್ಮೆಂಟ್ ಸರಿಗಿಲ್ಲ, ಯಾವ ಗೌರ್ಮೆಂಟ್ ಬಂದರೂ ಸರಿಗಿಲ್ಲ, ಓಕೆ ಹಾಗೆ ಹೀಗೆ ಹಣೆ ಬರ ಅಂದ್ಕೊಂಡು ಟ್ರಿಪ್ ಮಾಡ್ಕೊಂಡು ಕೂತ್ಕೊಳ್ತೀರಾ? ಅಥವಾ ಈ ಮಿಸ್ಟೇಕ್ ಮಾಡ್ದಿರಂಗೆ ಪ್ಲ್ಯಾನ್ ಮತ್ತು ಸ್ಟ್ರಾಟಜಿ ಮಾಡ್ಕೊಳ್ತೀರಾ? ಗುಡ್. ಸೊ ನನ್ನ ಒಂದು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸತ್ಯ, ಮಾಸ್ಟರ್ ಕೋಚ್ ಸತ್ಯ ಬಿ ಟಿ ಐ ಚಾನಲ್ ಫೇಸ್ಬುಕ್ಕಲ್ಲಿ ಮಾಸ್ಟರ್ ಕೋಚ್ ಸತ್ಯ ಅಂತ ಪೇಜಲ್ಲಿದ್ದೀನಿ, ಫಾಲೋ ಮಾಡಿ. ಪ್ರತಿದಿನ ನನ್ನ ವಿಡಿಯೋಗಳು ರಿಲೀಸ್ ಆಗುತ್ತೆ. ಒಂದು ಮಿಸ್ಟೇಕ್ ಅರ್ಥ ಆಯ್ತು ನಿಮಗೆ, ಇನ್ನು 7 ಮಿಸ್ಟೇಕ್ ತಿಳ್ಕೊಬೇಕಲ್ವಾ? ಸೊ ಸ್ಟೇ ಟ್ಯೂನ್, ಸ್ಟೇ ವಾಚಿಂಗ್ ಯೂಟ್ಯೂಬ್ ಚಾನಲ್. ಡೋಂಟ್ ಡೂ ದಿಸ್ ಮಿಸ್ಟೇಕ್. ಯು ವಾಂಟ್ ಟು ಬೈ ದ ಕೋರ್ಸ್, ಕ್ಲಿಕ್ ದ ಬಿಲೋ ಲಿಂಕ್ ಇನ್ ಯೂಟ್ಯೂಬ್ ಆ್ಯಂಡ್ ಬೈ ದ ಕೋರ್ಸ್. 12,000 ರೂಪಾಯಿ ಕೋರ್ಸ್. ಐ ಆಮ್ ಗಿವಿಂಗ್ ಯು ಅಟ್ ಡ್ಯಾಮ್, ಐ ಡೋಂಟ್ ವಾಂಟ್ ಟು ಸೇ ದ ಪ್ರೈಸ್, ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಬೈ ದ ಕೋರ್ಸ್. ಥ್ಯಾಂಕ್ ಯು.